ವಾರ್ತೆಗಳ ಪ್ರಾಯೋಜಕರು. ದಿನಾಂಕ 25/5/2023 ಜೂನಿಯರ್ ಎನ್ಟಿಆರ್ ಹುಟ್ಟುಹಬ್ಬದ ಅಂಗವಾಗಿ ಸಿಂಹಾದ್ರಿ 4K ಸಿನಿಮಾ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ. ಶುಭ ಕೋರುವವರು ಮಂಚಾಲ್ ಭೀಮಯ್ಯ, ಜಿಲ್ಲಾ ಅಧ್ಯಕ್ಷರು, ನಂದಮೂರಿ ಅಭಿಮಾನಿಗಳ ಸಂಘದ ಕಾಶಿ ಎನ್ಬಿಕೆ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Club Bazaar, MG Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು, ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ನಗರಸಭೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಆಡಳಿತಾಧಿಕಾರಿ ಚಂದ್ರಶೇಖರ್ ನಾಯಕ್ ಕುಡಿಯುವ ನೀರು ಸ್ವಚ್ಛತೆ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಲು ಸೂಚನೆ. ಅನಾಥ ಮಕ್ಕಳೊಂದಿಗೆ ಎಚ್ಡಿ ದೇವೇಗೌಡರ ಹುಟ್ಟುಹಬ್ಬ ಆಚರಣೆ. ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಕರುಣಾ ಮಲ್ಕರ್ ಒತ್ತಾಯ. ಕುಸ್ತಿಪಟುಗಳ ಧರಣಿ ಬೆಂಬಲಿಸಿ ಸಿಐಟಿಯು ಪ್ರತಿಭಟನೆ. ಮತ್ತು ಮೇ 20 ಮತ್ತು 21ರಂದು ಸಿಇಟಿ ಪರೀಕ್ಷೆ, ಪ್ರಶ್ನೆ ಪತ್ರಿಕೆಗಳ ಭದ್ರತಾ ವ್ಯವಸ್ಥೆ ಪರಿಶೀಲಿಸಿದ ಡಿಸಿ. ನಗರ ಪ್ರದೇಶದಲ್ಲಿ ಬೀದಿ ದೀಪಗಳ ನಿರ್ವಹಣೆಯನ್ನು ಗುತ್ತಿಗೆ ನೀಡಿದ್ದು ಕೆಲಸ ಮಾಡುವಲ್ಲಿ ವಿಳಂಬವಾಗುತ್ತಿರುವುದರಿಂದ ಕೆಲಸ ವೇಗವಾಗಿ ಮಾಡಬೇಕೆಂದು ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಆಡಳಿತಾಧಿಕಾರಿ ಚಂದ್ರಶೇಖರ್ ನಾಯಕ್ ಸೂಚನೆ ನೀಡಿದರು. ನಗರದ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ನಗರ ಅಭಿವೃದ್ಧಿ ಕುರಿತು ಹಮ್ಮಿಕೊಂಡ ಸಭೆಯಲ್ಲಿ ಮಾತನಾಡಿದರು. ನಗರದಲ್ಲಿ ಬೀದಿ ದೀಪಗಳ ನಿರ್ವಹಣೆಗೆ ಹೊಸ ಏಜೆನ್ಸಿಗೆ ನೀಡಲಾಗಿದೆ. 3 ಪ್ಯಾಕೇಜ್ಗಳನ್ನು ನಿರ್ವಹಣೆಗೆ ವಹಿಸಿದ್ದು ಮೊದಲ ಪ್ಯಾಕೇಜ್ಗೆ 43 ಲಕ್ಷ ರೂಪಾಯಿ ನೀಡಿದೆ. ಎರಡನೇ ಪ್ಯಾಕೇಜ್ 44 ಲಕ್ಷ ಹಾಗೂ ಮೂರನೇ ಪ್ಯಾಕೇಜ್ 44 ಲಕ್ಷ ರೂಪಾಯಿ ಬೀದಿ ದೀಪಗಳ ನಿರ್ವಹಣೆಗೆ ನೀಡಲಾಗಿದ್ದು ನಗರ ಪ್ರದೇಶದ ಬಹುತೇಕ ಕಡೆಗಳಲ್ಲಿ ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ. ಕುಂಟು ನೆಪಗಳನ್ನು ಹೇಳದೆ ದುರಸ್ತಿಯಲ್ಲಿರುವ ಬೀದಿ ದೀಪಗಳ ನಿರ್ವಹಣೆ ಮಾಡಬೇಕೆಂದು ತಿಳಿಸಿದರು. ನಗರದ ಪ್ರದೇಶದಲ್ಲಿ 300 ಕಡೆ ಎಲ್ಇಡಿ ವಿದ್ಯುತ್ ಬಲ್ಬ್ಗಳನ್ನು ಹಾಕಲಾಗಿದ್ದು ಉಳಿದಂತೆ 344 ಕಡೆ ಇರುವ ಬೀದಿ ದೀಪಗಳ ನಿರ್ವಹಣೆ ಮಾಡಲಾಗುತ್ತಿದೆ ಎಂದು ಗುತ್ತೇದಾರರು ತಿಳಿಸಿದರು. ನಗರಸಭೆ ಪೌರಾಯುಕ್ತ ಗುರುಲಿಂಗಪ್ಪ ಮಾತನಾಡಿ, ನಗರದಲ್ಲಿ ಗೃಹಭಾಗ್ಯ ಯೋಜನೆಯಡಿಯಲ್ಲಿ 2490 ಅರ್ಜಿಗಳು ಬಂದಿದ್ದು ಅವುಗಳಲ್ಲಿ ಬಹುತೇಕ ಹಣ ಕಟ್ಟಿಲ್ಲ. ಈ ಯೋಜನೆಗೆ 7.5 ಲಕ್ಷ ರೂಪಾಯಿ ಆಗಿದೆ. ಅರ್ಜಿ ಸಲ್ಲಿಸಿದವರಲ್ಲಿ 157 ಅರ್ಜಿಗಳಿಗೆ ಜಾಗದ ಅವಶ್ಯಕತೆ ಇದೆ. ಮನೆ ನಿರ್ಮಾಣಕ್ಕೆ 6 ಎಕರೆ ಜಾಗವನ್ನು ಗುರುತಿಸಲಾಗಿದ್ದು ಸರ್ಕಾರದಿಂದ ಖರೀದಿ ಮಾಡಬೇಕಿದೆ ಎಂದರು. ತೆರಿಗೆ ವಸೂಲಿ ಸಂಭವಿಸಿದಂತೆ ಆರೋಗ್ಯ ಕರ ಸುಮಾರು 7 ಕೋಟಿ ಬಾಕಿ ಇದೆ, ವಸೂಲಿ ಮಾಡಲಾಗುತ್ತಿದೆ. ಕಳೆದ ವರ್ಷದಲ್ಲಿ 12 ಕೋಟಿ ರೂಪಾಯಿ ಶೇಕಡಾ 100ರಷ್ಟು ಗುರಿ ತಲುಪಿದೆ. ನಗರ ಪ್ರದೇಶದಲ್ಲಿ ಸುಮಾರು 21,721 ಆಸ್ತಿಗಳು ಅನಧಿಕೃತವಾಗಿವೆ. ಮನೆ ಮನೆ ಸರ್ವೆ ನಡೆಯುತ್ತಿದ್ದು ಇನ್ನೂ ಹೆಚ್ಚಳವಾಗಲಿವೆ ಎಂದು ತಿಳಿಸಿದರು. ನಗರದಲ್ಲಿ ವಾಣಿಜ್ಯ ಮತ್ತು ಗೃಹೇತರ ವಾಣಿಜ್ಯ ತೆರಿಗೆ ಬಾಕಿ ಉಳಿಸಿಕೊಂಡಿದೆ, ಇದು ಸಹ ವಸೂಲಿ ಮಾಡಲಾಗುತ್ತಿದೆ. ಕುಡಿಯುವ ನೀರು ಸರಬರಾಜಿಗೆ 10 ಝೋನ್ಗಳಲ್ಲಿ 5 ಝೋನ್ಗಳಲ್ಲಿ ಮಾತ್ರ ನಿರ್ವಹಣೆ ಮಾಡಲಾಗುತ್ತಿದೆ. ಸಿಬ್ಬಂದಿಗಳ ಕೊರತೆಯಿಂದ ನಿರ್ವಹಣೆ ವಿಳಂಬವಾಗುತ್ತಿದೆ. 2 ದಿನದಲ್ಲಿ 1 ದಿನ ನೀರು ಸರಬರಾಜು ಮಾಡುತ್ತಿದೆ ಎಂದರು.
ಇದೆ ಸರ್. ಸುಮಾರು 25,729 ಅನ್ಅಸೆಸ್ಟ್. ಅನ್ಅಸೆಸ್ಟ್ ಬಿಟ್ಟರೆ ಮತ್ತೆ 72,000. ನಿಮ್ಮ ಇದು ರಿಜಿಸ್ಟರ್, ನಿಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಅಲ್ಲಿ ಇರುವಂತದ್ದು 72,000. ಟೋಟಲ್ ಟ್ಯಾಕ್ಸ್ ಇರೋದು ಸರ್? ಬಟ್ ಅನಧಿಕೃತ ಆಸ್ತಿಗಳು ಬೆಳಿವಂತವ್ ನೋಡಿದೀನಿ. ಇವಾಗ ರೀಸರ್ವೆ ಮಾಡ್ತಿದ್ದೀರಾ ಅಥವಾ ಏನ್ ಮಾಡ್ತಿದ್ದೀರಾ? ಡಿಜಿಟಲ್ ಸರ್ವೆ ಮಾಡ್ತಿದ್ದೀರಾ? ಏನಿದೆ ಅದ್ರ ಸ್ಟೇಟಸ್ ಏನಿದೆ? ರೀಸರ್ವೆ ಮಾಡ್ತಿದ್ದೀರಾ? ಮಾಡ್ತಿದ್ರೆ ಏನಿದೆ ಸ್ಟೇಟಸ್? ಈಗ ಡಿಜಿಟಲ್ ಸರ್ವೆ ಮಾಡ್ತಾ ಇದ್ದಾರೆ ಸರ್, ಅದರಲ್ಲಿ ಈಗ 4,000 ಎಲ್ಲ ಡಿಜಿಟಲ್ ಡಿಜಿಟಲ್ ಇದು ಮಾಡಿದ್ದಾರೆ. ಇರೋ ಅವೈಲಬಲ್ ಮತ್ತೆ ಇವಾಗ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರಲ್ಲ, ಅದೇ ಯಾವ ಬೇಸಿಸ್ ಮೇಲೆ ಹೇಳಿದ್ರಿ? ಈಗ ನಾವು ಮತ್ತೆ ಡೌಟ್ ಈಗ ಮಾಡ್ತಾ ಇದೀವಿ ಸರ್. ಸರ್ವೆ ಮಾಡ್ತಿದ್ದೀರಾ? ಮೆಷರ್ಮೆಂಟ್ ತಗೊಂಡ್ ಮಾಡ್ತಿದ್ದೀರಾ ಅಥವಾ ಮಿಸ್ ಆಗಿರೋದನ್ನ ಹೆಂಗ್ ಆಡ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಯಾರು ಮಾಡ್ತಿದ್ದಾರೆ? ಹೊಸ ಆಸ್ತಿ ಸಿಕ್ಕಿದಾಗ ಅಂದ್ರೆ ಹೊಸ ಆಸ್ತಿ ನೀವು ನಿಮ್ಮ ರಿಜಿಸ್ಟರ್ ಇಲ್ದೆ ಇರೋಂತದ್ದು ಒಂದು ಸಿಕ್ತು, ಅವಾಗ ಹೇಗೆ ಆಡ್ ಮಾಡ್ತೀರಾ? ಏನ್ ಮಾಡ್ತಿದ್ರಲ್ಲಿ ಒಂದು ಇನ್ನು ಏನಾಗಿದೆ ಸರ್ ಅಂದ್ರೆ ಇಂಪಾರ್ಟೆಂಟ್ ಈ ಟ್ಯಾಕ್ಸ್ ಇದ್ರದ್ರಿಗೆ ಇಲ್ಲಿ ಕೊಡ್ತಾ ಇಲ್ಲ ಸರ್. ಅವ್ರು ಹೇಳತಕ್ಕಂಥದ್ದೇ 24/7 ಆಗಿದೆ ಸರ್. ಅಲ್ಲಿ ಒಂದು ಚೂರು ಏನೋ ನಮಗೆ ಚೆನ್ನಾಗಿ ನೀರು ಸಿಗ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅನ್ನೋದು ಒಂದು ಜನರು ಇದೆ ಸರ್. ಈಗ ಇಲ್ಲಿ ವಾಣಿಜ್ಯೇತರ ಅಂದ್ರೆ ಸರ್ ಗೃಹೇತರ ಮತ್ತೆ ವಾಣಿಜ್ಯ ನಿಮ್ದು ಟ್ವೆಂಟಿ ಕೊಳಗಳು ಅಂತ ಇದೆ. ದಟ್ ಇಸ್ ನಾಟ್ 23,000 ಸರ್. ಗೃಹ 23,000 ಗೃಹೇತರ ಮತ್ತೆ ವಾಣಿಜ್ಯ ಸರ್. ಗೃಹೇತರ ಮತ ವಾಣಿಜ್ಯ 130 ಸರ್. ಕಡಿಮೆ ಆಯ್ತಲ್ಲ. ಗೃಹೇತರ ಮತ ವಾಣಿಜ್ಯ ಕನೆಕ್ಷನ್ಸ್, ನೀರಿನ ಕನೆಕ್ಷನ್ಸ್ ನಿಮ್ದು ಕಮರ್ಷಿಯಲ್ 132 ಇದಾವ ಸರ್. ಇಂಡಸ್ಟ್ರಿಯಲ್ 90 ಇದಾವ ಸರ್. ನಾನ್ ಡೊಮೆಸ್ಟಿಕ್ ಪರ್ಪಸ್ ನಿರೀಕ್ಷಿತ ಮಟ್ಟದಲ್ಲಿ ಹೆಂಗೆ ಟ್ಯಾಕ್ಸ್ ಪ್ರಾಪರ್ಟಿ ನಮ್ಗೆ ಇದು ಬರ್ಬೋದು ಅಷ್ಟು ಬರ್ತಾ ಇಲ್ಲ. ಹೌದು ಸರ್. ರೀಸನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಚೆನ್ನಾಗಿ ನೀರು ಕೊಡಲ್ಲ, ಸಫಿಶಿಯಂಟ್ ಇದು ಮಾಡ್ತಾ ಇಲ್ಲ. 24/7 ಹೇಳ್ತೀರಿ ನೀವು, ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ನೀರು ಕೊಡ್ತೀವಿ. 24/7 ಸ್ಟೇಟಸ್ ಏನಿದೆ? ಎಲ್ಲಿದ್ದಾರೆ? ಏನಪ್ಪ ನಿಮ್ದು ಆಯ್ತು, ಹೋದ ಜೂನ್ ಅಲ್ಲಿ ಮಾಡ್ತೀನಿ ಅಂತಿದ್ರಿ, ಹೋದ ಆಗಸ್ಟ್ ಅಲ್ಲಿ ಸರ್. ಜೂನ್ ಇನ್ನು 5 ನಿಯರ್ಲಿ ಕಂಪ್ಲೀಷನ್ ಇದೆ ಸರ್. ಸ್ವಲ್ಪ ವಾಟರ್ ಪ್ರಾಬ್ಲಮ್, ಟ್ಯಾಂಕ್ಸ್ ಇನ್ಸಫಿಷಿಯಂಟ್ ಆಗ್ತಿತ್ತು, ಅದೆಲ್ಲ ಸಾಲ್ವ್ ಮಾಡ್ತಾ ಇದ್ವಿ. ಅವ್ರಿಗೀಗ 5.5 ದಿನದಿಂದ ಕಂಪ್ಲೀಟ್ ವರ್ಕ್ ಸ್ಟಾಪ್. ಯಾಕೆ ಪೇಮೆಂಟ್ ಕೊಟ್ಟಿಲ್ಲ? ಅದು ಇದು ಬರೀ ನ್ಯಾಯ ಸರಿ. ಗೌರ್ಮೆಂಟ್ ಲೆವೆಲಲ್ಲಿ ಎಂಡಿ ಲೆವೆಲಲ್ಲಿ ಎಲ್ಲ ಮೀಟಿಂಗ್ಸ್ ಅದು ಕಮಿಷನರ್ ಕರೆಸಿ ಮೀಟಿಂಗ್ ಆಯಿತು, ಯಾವಕ್ಕೂ ಬಂದಿಲ್ಲ ಸರ್. ಎಲ್ಲ ಆಟೋನೂ ಬಂದ್ಬಿಟ್ಕೊಂಡ್ಬಿಟ್ಟಿದೆ. ಆಮೇಲೆ ಎಕ್ಸ್ಟೆನ್ಷನ್ ಆಫ್ ಟೈಮ್ ಕೊಟ್ಟಿದ್ದಿಲ್ಲ, ಅದನ್ನು ಕೊಟ್ಟಿದೆ ಸರ್. ಕ್ಲೇಮ್ಸ್ ಇತ್ತು ಒಂದು ಇದು ಪ್ರೈಸ್ ಎಸ್ಕಲೇಷನ್ ಅಂತ ಹೇಳಿ, ಅದು ನೆಗೆಟಿವ್ ಬರ್ತಾ ಇದೆ ನಮ್ಗೆ ಕಾಂಟ್ರಾಕ್ಟ್ ಕ್ಲಾಸ್ ಪ್ರಕಾರ. ಒಂದು 48 lakh ಬರ್ತಾವೆ ಅಂತ ಫೈನಲಿಗೆ ಒಂದು ಲ್ಯಾಕ್ ಕೊಟ್ಟಿದ್ದಾರೆ. ಅದು ಇನ್ನೂ ಸಾಲ್ವ್ ಆಗಿಲ್ಲ. ಅದನ್ನೇ ಅವರು ಇಂಥ ಸಣ್ಣ ಪುಟ್ಟ ಡಿಮ್ಯಾಂಡ್ ಕೊಟ್ಟು ಸೀರೀಸ್ ಅದು ಸರ್. ಎಲ್ಲ ಇದರಲ್ಲಿ ಬ್ಲಾಕ್ಡ್ ಆಗಿದೆ ಸುಮಾರು ಏನಾದ್ರೆ 1,450 ಅಂತ. ಅದು ಯಾಕೆ ಬ್ಲಾಕ್ಡ್ ಆಗಿದೆ ಸರ್ ಅಂತಂದ್ರೆ ಅವರು ಎನ್ ಟೈಮ್ ಪ್ರಾಪರ್ ಕಟ್ಕೊಳ್ಳಿಲ್ಲ, ಆಮೇಲೆ ಅವ್ರಿಗೆ ಅಮೌಂಟ್ ಕೂಡ ಕರೆಕ್ಟ್ ಆಗಿ ಬರಲಿಲ್ಲ ಅಂತ. ಬಟ್ ಇದು ಆದ್ರೂ ಕೂಡ ನಮ್ಗೆ ಒಂದು ಚೂರು ಏನಂದ್ರೆ ಪ್ರೋಗ್ರೆಸ್ ಈಗ 4.1 ಏನಂದ್ರೆ ಪ್ರೋಗ್ರೆಸ್ ಇದೆ ಸರ್. ನಾವು ಅಟ್ಟೆ ಇಟ್ಕೊಂಡಿದ್ದೇವೆ, ಅಟ್ಟೆ ಅನ್ನೋ ಪ್ರೋಗ್ರೆಸ್ ಆಗ್ತದೆ ಸರ್. ಅಲ್ಲ ಬಟ್ ಇದು 1,451 ನಿಮ್ಮಲ್ಲಿ ಏನಿದೆ ಬ್ಲಾಕ್ ಆಗಿರೋದು? ಬ್ಲಾಕ್ ಎಸ್ಪೆಷಲಿ 2010-11 ಸೀರೀಸ್, ಆಮೇಲೆ 21, 15, 17, 18, 10, 11, 13, 14 ಬರೀ ಇಂಥದ್ದೇ ಇದೆ. ಬಹಳ ಹಳೆಯದು. ಕ್ಲೋಸ್ ಮಾಡಿಸ್ರಲ್ಲ ನಮ್ಮ ಇವ್ರಿಗೆ ಬ್ಲಾಕ್ ಆಗಿದೆ ಸರ್. ಈಗ ಬ್ಲಾಕ್ ಆಗಿ ಅದನ್ನ ಕಂಪ್ಲೀಟ್ಲಿ ಇದರಿಂದ ತೆಗೆದೇ ಬಿಡ್ತಾರೆ, ಲಿಸ್ಟ್ ಇಂದಾನೇ ತೆಗೆದ್ಬಿಟ್ಟು ನಿಮ್ಮ ಇದಾಗೋಗುತ್ತೆ, ಲೀಕ್ ಮಾಡಕ್ ಬರೀಬೇಕು. ನಿಮಗ್ ಬರೆದ್ರೆ ಇದು ಮತ್ತೆ ಇದಾಗುತ್ತೆ, ಇಲ್ಲಾಂದ್ರೆ 14,000 ಏನೋ ಬ್ಯಾಲೆನ್ಸ್ ಇದೆ ತಲುಪತ್ತೇ ಬರ್ಬೇಕು. 19 ಬಿಫೋರ್ 18-19 ಯಾವ್ದಿದೆ ಆಲ್ ಮಸ್ಟ್ ಬಿ ಡಿಲೀಟೆಡ್. ಇವಾಗ ಅವ್ರಿಗೆ ಏನಿವೆ ಈಗ 10, 11, 13, 14 ಸೀರೀಸ್ ಅಲ್ಲೆಲ್ಲ ಅವ್ರಿಗೆ ಕಂತು ಬರೀ 20,000-30,000 ಸಿಗುತ್ತೆ. ಅವ್ರಿಗೆ ಅದು ಬಂದ್ರು ಅದು ವೇಸ್ಟ್. ಟಿ ಕೆ ಗೃಹ ಭಾಗ್ಯ ಎಂಟೈರ್ ಸಿಟಿ ಮೇಂಟೆನೆನ್ಸ್ ಆಫ್ ಇದು 3 package ಅಲ್ಲಿ ಇವ್ರಿಗೆ ಕೊಟ್ಟಿರೋದು. 3 package ಇವರೇ 43 lakh, 44 lakh, 44 lakh. ದಿಸ್ ಇಸ್ 23-24 ಅಲ್ವಾ? ಬಟ್ ಇದು ವೀಕ್ ಇದೆ ಇದು ಇವ್ರದ್ದು. ಹೌದು ಸರ್. ಎಷ್ಟು ಜನ ನಿಟ್ಟಿದ್ಯಪ್ಪ ನೀನು?
ನಮ್ಮ ಇಂಜಿನಿಯರ್ಸ್ ಆಮೇಲೆ ಕಾಂಟ್ರಾಕ್ಟರ್ ಬೇರೆ ಬಂದ್ಬಿಟ್ಟು ಬೇರೆ ಅವರು ಕರೆಕ್ಟ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಫೋನ್ ನಂಬರ್ ನೀವು ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಆ್ಯಂಡ್ ದಿವ್ಸಕ್ಕೆ 5-6 ಕಾಲ್ ಎಲ್ಲ ಇಟ್ ಇಸ್ ನಾಟ್ ಆ್ಯಂಡ್ ಒಂದೋ ಎರಡೋ ಅಥವಾ 3 ಶಿಫ್ಟಲ್ಲಿ 4-5 ಅವರ್ ಶಿಫ್ಟಲ್ಲಿ ಕೂಡಿಸಿರಿ ಅವರು ಆಯಿತಾ ಅವರು ಇವಾಗ ಮೇನ್ ನಿಮಗೆ ನೀರಿನ ಸಮಸ್ಯೆ ಎಲೆಕ್ಟ್ರಿಸಿಟಿ ಸಮಸ್ಯೆ ಗಾರ್ಬೇಜು ಸ್ಯಾನಿಟೇಷನ್ ಇದು ಇಂಥದ್ದು 3 ಕಂಪ್ಲೇಂಟ್ ಬರೋವಂಥದ್ದು ಹೆಂಗೆ ನೀವು ರೆಸ್ಪಾಂಡ್ ಮಾಡ್ತೀರಾ ಅನ್ನೋವಂಥದ್ದೇ ಇರೋದು ಅದಕ್ಕೆ ನೀವು ಹೆಲ್ಪ್ಲೈನ್ ಸ್ಟಾರ್ಟ್ ಮಾಡಿದ್ರೆ ಅದು ಒಳ್ಳೇದು ಬಟ್ ಹೆಲ್ಪ್ಲೈನ್ ಎಫೆಕ್ಟಿವ್ ಬೇಕು ನೀವು ನಂಬರ್ ಕೊಟ್ಟರೆ ನಾನು ಒಂದು 2 ಸತಿ ಮಾಡ್ತೀನಿ ನೋಡೋಣ ಅದು ಹಿಂಗೆ ರೆಸ್ಪಾಂಡ್ ಮಾಡ್ತಾರೆ ಏನು ಹೇಳ್ತಾರೆ ಅದಾದ್ಮೇಲೆ ಗೊತ್ತಾಗುತ್ತೆ ಆಯಿತಾ ನಿಮ್ಮ ಕಾಂಟ್ರಾಕ್ಟರ್ಗೆ ಹೇಳ್ರಪ್ಪ ಅವರು ಹಿಂದೆ ಹಿಂದೆ ಇನ್ನೂ ವರ್ಷ ಇದ್ರು ಅಂತ ಇದು ಸ್ವಲ್ಪ ಬೆಟರ್ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ಇವ್ರು ಕರೆಕ್ಟಾಗಿ ಮಾಡಬೇಕಲ್ಲ ರೆಸ್ಪಾನ್ಸು ಅದೆಲ್ಲ ತುಂಬ ಇದಿದೆ ಸ್ಲೋ ಇವಾಗ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಗುರುಲಿಂಗಪ್ಪ, ನಗರಾಭಿವೃದ್ಧಿ ಯೋಜನಾಧಿಕಾರಿ ಆಶಪ್ಪ ಸೇರಿದಂತೆ ನಗರಸಭೆಯ ಅಧಿಕಾರಿಗಳು ಇದ್ದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ 91ನೇ ಹುಟ್ಟುಹಬ್ಬವನ್ನು ಶ್ರೀ ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಆಚರಣೆ ಮಾಡಲಾಯಿತು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ 91ನೇ ಹುಟ್ಟುಹಬ್ಬವನ್ನು ಶ್ರೀ ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಆಚರಣೆ ಮಾಡಲಾಯಿತು. ಅನಾಥ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್ ಮಾತನಾಡಿ, ಮಾಜಿ ಪ್ರಧಾನಿ ದೇವೇಗೌಡರ ಕರ್ನಾಟಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ನೀರಾವರಿ ಯೋಜನೆಗಳಿಂದ ಕೃಷಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದು, ಇವರು ರೈತ ಪರ ಯಾವಾಗಲೂ ಚಿಂತನೆ ಮಾಡುತ್ತಿದ್ದು, ಇವರು ದೇಶದ ಪ್ರಧಾನಿ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸಿದರು. ಇವರ ರೈತರ ಕಾಳಜಿಯನ್ನು ಮೆಚ್ಚಿ ಪಂಜಾಬ್ನ ರೈತರು ಒಂದು ಅಕ್ಕಿ ತಳಿಗೆ ದೇವೇಗೌಡ ಎಂದು ಹೆಸರಿಟ್ಟಿದ್ದಾರೆ ಎಂದರು. ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಇನ್ನೂ ದೇವರು ಆರೋಗ್ಯ ಆಯುಷ್ಯ ಕೊಡಲಿ ಎಂದು ಹಾರೈಸಿದರು. ಗೌರವಾಧ್ಯಕ್ಷ ಯೂಸುಫ್ ಖಾನ್ ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ಬಲದಂಡೆ ಯೋಜನೆಯನ್ನು ಮಾಡಿ ಈ ಭಾಗದ ರೈತರಿಗೆ ವರವನ್ನು ನೀಡಿದ ಮಹಾನ್ ವ್ಯಕ್ತಿ ದೇವೇಗೌಡರು. ಇವರನ್ನು ರಾಯಚೂರು ಜಿಲ್ಲೆಯ ರೈತರು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರವಿ ಮಡಿವಾಳ, ರಾಮು, ಈರಣ್ಣ, ಪ್ರಕಾಶ್, ಮಹೇಶ್, ರವಿ, ರಾಜು, ಆಲಂ ಬಾಬು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸತೀಶ್ ಜಾರಕಿಹೊಳಿಯವರ ಶ್ರಮ ಅಪಾರವಾಗಿದ್ದು, ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಜಾರಕಿಹೊಳಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕರ್ಣ ಮದಕಲ್ ಆಗ್ರಹಿಸಿದರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸತೀಶ್ ಜಾರಕಿಹೊಳಿಯವರ ಶ್ರಮ ಅಪಾರವಾಗಿದ್ದು, ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಜಾರಕಿಹೊಳಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕರ್ಣ ಮಲ್ಕಲ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸತೀಶ್ ಜಾರಕಿಹೊಳಿಯವರ ಪ್ರಯತ್ನ ಫಲವಾಗಿ 38 ಜನ ಶಾಸಕರನ್ನು ಆಯ್ಕೆ ಮಾಡಲಾಗಿದೆ. 14 ಜನ ಎಸ್ಟಿ ಸಮುದಾಯ ಹಾಗೂ 20 ಜನ ಸಾಮಾನ್ಯ ಕ್ಷೇತ್ರದ ಶಾಸಕರು ಸೇರಿದಂತೆ ಅನೇಕ ಗೆಲುವಿನ ಸತೀಶ್ ಜಾರಕಿಹೊಳಿ ಕಾರಣರಾಗಿದ್ದಾರೆ. ಅತಿದೊಡ್ಡ ಸಮಾಜವಾಗಿರುವ ವಾಲ್ಮೀಕಿ ನಾಯಕ ಸಮಾಜಕ್ಕೆ ರಾಜಕೀಯ ಅಧಿಕಾರ ನೀಡುವುದು ಅವಶ್ಯಕವಾಗಿದೆ. ಹಿರಿಯರಾಗಿರುವ ಸತೀಶ್ ಜಾರಕಿಹೊಳಿಯವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದರು. 2023 ವಾಹನ ಸಂಖ್ಯೆಯ ವಾಹನ ಖರೀದಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ವಿಶ್ವಾಸವನ್ನು ಹೊಂದಿದ್ದ ಸತೀಶ್ ಜಾರಕಿಹೊಳಿ ಅವರಿಗೆ ರಾಜಕೀಯ ಸ್ಥಾನ ಒದಗಿಸಬೇಕೆಂದರು. ಮೂಲ ಕಾರಣ ಸಂಬಂಧಿಸಿ ಸತೀಶ್ ಜಾರಕಿಹೊಳಿ ಅವರು ಈ ಸರ್ಕಾರ ಬರಬೇಕೆನ್ನುವ ಸೂಚನೆ ತಮ್ಮ ಒಂದು ವಾಹನ ಖರೀದಿಯ ಮೂಲಕ 2023 ವಾಹನ ಸಂಖ್ಯೆಯನ್ನು ಖರೀದಿಸಿ ಈ ರಾಜ್ಯವಹಿಸಿರುತ್ತಾರೆ. ಹಾಗಾಗಿ ಈ ಸಂಬಂಧಿಸಿ ಸತೀಶ್ ಜಾರಕಿಹೊಳಿ ಅವರಿಗೆ 20ನೇ ತಾರೀಕಿನ ನಡೆಯತಕ್ಕಂಥ ಭ್ರಮಣ ವಚನದಲ್ಲಿ ಅವರಿಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆನ್ನುವುದೇ ನಮ್ಮ ಒಂದು ಬೇಡಿಕೆಯಾಗಿರುತ್ತದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಮುಖ್ಯಮಂತ್ರಿ ಆಗುತ್ತಂತೇಳಿ ಬೇಡಿಕೆಗಳನ್ನು ಎತ್ತಿದ್ದರು. ಆದರೆ ಹೈಕಮಾಂಡ್ ಮೇರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ 2.5 ವರ್ಷ ಅಧಿಕಾರವನ್ನು ಕೊಟ್ಟು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರನ್ನು ಮುಂದುವರಿಸಬೇಕು ಕನ್ನಡದ ಮುಖ್ಯಮಂತ್ರಿಯನ್ನಾಗಿ ಹೇಳಿದ್ದಾರೆ. ಅದು ಬಹಳ ಸಂತೋಷವಾಗಿದೆ. ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ನಾಳೆ 20ನೇ ತಾರೀಕು ದಿನ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಅವರ ಜೊತೆಯಲ್ಲೇ ನಾಯಕ ಸಮಾಜದ ಹಿರಿಯ ಮುಖಂಡರು ಹಾಗೂ ಈ ರಾಜ್ಯದಲ್ಲಿ ಸುಮಾರು 50-60 ಸೀಟುಗಳನ್ನು ತಾವು ಸ್ವತಃ ತಮ್ಮ ಒಂದು ಶ್ರಮದಿಂದ ತಮ್ಮ ಕಾರ್ಯಕರ್ತರಿಗೆ ಒಂದು ಬೆಂಬಲ ಕೊಡುವುದರ ಮೂಲಕ ಟಿಕೆಟ್ ಅನ್ನು ಇಸ್ಕೊಟ್ಟು ಅವರಿಗೆ ಗೆಲ್ಲಿಸಿರ್ತಕ್ಕಂಥ ಒಂದು ಶ್ರಮವನ್ನು ಪಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಲೇಬೇಕೆಂಬುದೇ ನಮ್ಮ ಒಂದು ಬೇಡಿಕೆ ಆಗಿರ್ತದೆ.
ಈ ಸಂದರ್ಭದಲ್ಲಿ ಲೂಕಪ್ಪ, ಮಲ್ಲಿಕಾರ್ಜುನಗೌಡ, ರವಿ, ದಿನಕರ್ ಸೇರಿದಂತೆ ಅನೇಕರು ಇದ್ದರು. ದಿನಾಂಕ 25/5/2023 ಜೂನಿಯರ್ NTR ಹುಟ್ಟುಹಬ್ಬದ ಅಂಗವಾಗಿ ಸಿಂಹಾದ್ರಿ 4K ಸಿನಿಮಾ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ. ಕಾರಣ ಜೂನಿಯರ್ NTR ಅವರ ಅಭಿಮಾನಿಗಳು, ಹಿತೈಷಿಗಳು ಆಗಮಿಸಿ ಹುಟ್ಟುಹಬ್ಬವನ್ನು ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬೆಳಗ್ಗೆ 9 ಗಂಟೆಗೆ ಆಚರಣೆ ಮಾಡಲಾಗುವುದು. ಎಲ್ಲ ನಂದಮೂರಿ ಅಭಿಮಾನಿಗಳು ಸರಿಯಾಗಿ 9 ಗಂಟೆಗೆ ಪೂರ್ಣಿಮಾ ಚಿತ್ರಮಂದಿರಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಿಶೇಷ ಸೂಚನೆ, ಅಂದು NTR 30ನೇ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಲಾಗುವುದು. ಶುಭ ಕೋರುವವರು ಮಂಚಾಲ್ ಭೀಮಯ್ಯ, ಜಿಲ್ಲಾ ಅಧ್ಯಕ್ಷರು, ನಂದಮೂರಿ ಅಭಿಮಾನಿಗಳ ಸಂಘದ ಕಾಶಿ NBK. SAK ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ AC ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, IB ರೋಡ್, ರಾಯಚೂರ್. ವಿಸಿಟ್ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರ್. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರ್. ಮೊಬೈಲ್ 9483770202. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಜಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವೀನಿಂಗ್ ಸೆಟ್ಗಳು, ಕಾಂಚಿಪುರಂ, ಧರ್ಮವರಂ, ಬನಾರಸಿ ಸೀರೆಗಳು, ಡೈಲಿವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್ ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿವೇರ್, ಎಥ್ನಿಕ್ ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಇರಾನಲ್ಲಿ ಸಲ್ವಾರ್ ಕಮೀಸ್, ಚೂಡಿದಾರ್, ಲೆಹೆಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್, ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್, ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, MG ರೋಡ್, ರಾಯಚೂರ್. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್.
Visit Beside Ganj Kalyana Mantap, Ganj Road, Raichur. Mobile 888-446-0181. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi Bangarada Abhanagrada Namali. ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Shri Raghavendra Ghee. Shri Raghavendra Tupa. Shri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕುಸ್ತಿ ಪಟುಗಳ ಪ್ರತಿಭಟನೆಗೆ ಬೆಂಬಲಿಸಿ ಹಾಗೂ ಲೈಂಗಿಕ ಕಿರುಕುಳ ನೀಡಿದ ಆರೋಪಿ ಬಿಜೆಪಿ ಸಂಸದ ಗಿರೀಶ್ ಭೂಷಣ್ ಸಿಂಗ್ ಬಂಧನಕ್ಕೆ ಒತ್ತಾಯಿಸಿ ಸಿಎಟಿಯು, ಕೆಪಿಆರ್ಎಸ್, ಜೆಎಂಎಸ್ ಕೃಷಿ ಕೂಲಿಕಾರರ ಸಂಘಟನೆ, ಎಸ್ಎಫ್ಐ ಮತ್ತು ದೇವದಾಸಿ ಮಹಿಳಾ ವಿಮೋಚನೆ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕುಸ್ತಿಪಟುಗಳ ಪ್ರತಿಭಟನೆಗೆ ಬೆಂಬಲಿಸಿ ಹಾಗೂ ಲೈಂಗಿಕ ಕಿರುಕುಳ ನೀಡಿದ ಆರೋಪಿ ಬಿಜೆಪಿ ಸಂಸದ ಗಿರೀಶ್ ಭೂಷಣ್ ಸಿಂಗ್ ಬಂಧನಕ್ಕೆ ಒತ್ತಾಯಿಸಿ ಸಿಎಟಿಯು, ಕೆಪಿಆರ್ಎಸ್, ಜಿಎಂಎಸ್ ಕೃಷಿ ಕೂಲಿಕಾರರ ಸಂಘಟನೆ, ಎಸ್ಎಫ್ಐ ಮತ್ತು ದೇವದಾಸಿ ಮಹಿಳಾ ವಿಮೋಚನೆ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಒಲಿಂಪಿಕ್ ಪದಕ ವಿಜೇತರು, ವಿಶ್ವ ಚಾಂಪಿಯನ್, ಕುಸ್ತಿಪಟುಗಳು ಸೇರಿದಂತೆ ದೇಶದ ಹೆಮ್ಮೆಯ ಕ್ರೀಡಾಪಟುಗಳು ಲೈಂಗಿಕ ಕಿರುಕುಳದ ವಿರುದ್ದ ಏಪ್ರಿಲ್ 24ರಂದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರತಿಭಟನೆಗೆ ಕೇಂದ್ರದ ಬಿಜೆಪಿ ಸರ್ಕಾರವು ಸ್ಪಂದಿಸುತ್ತಿಲ್ಲ, ಪೊಲೀಸ್ ದೂರು ನೀಡಿದರು ಎಫ್ಐಆರ್ ದಾಖಲು ಮಾಡುತ್ತಿಲ್ಲ ಎಂದರು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದ ನಂತರವಷ್ಟೇ ಎಫ್ಐಆರ್ ದಾಖಲಾಗಿದೆ. ಕುಸ್ತಿಪಟುಗಳು ಮೇಲಾಗಿರುವ ಲೈಂಗಿಕ ಕಿರುಕುಳ ಹಾಗೂ ಹಿಂಸೆ ಸಂಬಂಧ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು. ಕುಸ್ತಿಪಟುಗಳ ಆರೋಪದ ಹಿನ್ನೆಲೆಯಲ್ಲಿ ರಚಿಸಲಾದ ವಿಚಾರಣಾ ಸಮಿತಿಯ ವರದಿಯನ್ನು ಸಾರ್ವಜನಿಕರ ಅವಗಾಹನೆಗೆ ತರಬೇಕೆಂದು ಆಗ್ರಹಿಸಿದರು. ದೇಶಾದ್ಯಂತ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ, ಕ್ರಮ ಆಗಲೇಬೇಕು. ದೆಹಲಿಯಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಹೋರಾಟ, ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಧಿಕ್ಕಾರ, ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಸಾರ, ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಬ್ರಿಜ್ ಭೂಷಣ್ ಸಿಂಗ್ ಅನ್ನು ಕೂಡಲೇ ಬಂಧನ ಮಾಡಲೇಬೇಕು. ಕ್ರೀಡಾಪಟುಗಳ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿ ವಜಾ ಮಾಡಿ
ಕ್ರೀಡಾಪಟುಗಳ ಮೇಲೆ ನಡೆಯುತ್ತಿರುವ ಲೈಂಗಿಕ ದೌರ್ಜನ್ಯಕ್ಕೆ ಧಿಕ್ಕಾರ, ಆರೋಪಿಗಳನ್ನು ರಕ್ಷಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರ ಲೈಂಗಿಕ ಕಿರುಕುಳದ ವಿರುದ್ಧ ಕಾರ್ಯಕ್ರಮ ಪ್ರತಿಭಟನೆಗೆ ಕಿರುಕುಳದ ಬಿಜೆಪಿ ಪ್ರಿಯಾಂಕ್ ಸಿಂಗ್ ಬಗ್ಗೆ ಆಗ್ರಹಿಸಿ ಪ್ರತಿಭಟನೆ ಮಾನ್ಯರೇ ಲೈಂಗಿಕವಾಗಿ ಕುಸ್ತಿಪಟುಗಳ ಪ್ರತಿಭಟನೆಗೆ ಒತ್ತಾಯಿಸಿ ಹಾಗೂ ಲೈಂಗಿಕಪುರದಲ್ಲಿ ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಸಿಂಗ್ ಬಂಧನಕ್ಕೆ ಸಿಐಟಿಯು, ಕೆಪಿಆರ್ಎಸ್, ಜೆಎಂಎಸ್, ಕೃಷಿ ಕೂಲಿಕರ ಸಂಘಟನೆ, ಎಸ್ಎಫ್ಐ ಮತ್ತು ದೇವದಾಸಿ ಮಹಿಳಾ ವಿಮೋಚನ ಸಂಘಟನೆಗಳು ಒತ್ತಾಯಿಸುತ್ತವೆ. ಒಲಿಂಪಿಕ್ ಪದಕ ವಿಜೇತರು, ವಿಶ್ವ ಚಾಂಪಿಯನ್ ಕುಸ್ತಿಪಟುಗಳು ಸೇರಿದಂತೆ ದೇಶದ ಹೆಮ್ಮೆಯ ಕ್ರೀಡಾಪಟು ಲೈಂಗಿಕ ಕಿರುಕುಳ 2023 ಏಪ್ರಿಲ್ 20 ನವದೆಹಲಿಯ ಜಂತರ್ ಮಂತರ್ ನಿರ್ದಿಷ್ಟ ಅವಧಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆಗೆ ಬಿಜೆಪಿ ಸರ್ಕಾರವು ಸ್ಪಂದಿಸುತ್ತಿಲ್ಲ. ಪೊಲೀಸ್ ದೂರು ಎಫ್ಐಆರ್ ದಾಖಲಾಗಿಲ್ಲ. ಸುಪ್ರೀಂ ಮಧ್ಯಪ್ರವೇಶದ ನಂತರವಷ್ಟೇ ಎಫ್ಐಆರ್ ದಾಖಲಾಗಿದೆ. ಈ ಘಟನಾ ಕುಸ್ತಿಪಟುಗಳು ತಮ್ಮ ಮೇಲಾಗಿರುವ ಲೈಂಗಿಕ ಕಿರುಕುಳ ಹಾಗೂ ಹಿಂಸೆ ಸಂಬಂಧ ನಿಷ್ಪಕ್ಷಪಾತ ತನಿಖೆ ಬೇಕೆಂದು ಮಾತ್ರ ಕೇಳುತ್ತಿದ್ದಾರೆ ಹಾಗೂ ಕುಸ್ತಿಪಟುಗಳ ಆರೋಪದ ಹಿನ್ನೆಲೆಯಲ್ಲಿ ರಚಿಸಲಾದ ವಿಚಾರಣಾ ಸಮಿತಿಯ ವರದಿಯನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಭಾರತ ಕುಸ್ತಿ ಫೆಡರೇಷನ್ನ ಮುಖ್ಯಸ್ಥ ಹಾಗೂ ಇನ್ನಿತರ ಸಿಬ್ಬಂದಿಗಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಸೇರಿದಂತೆ ಪ್ರಖ್ಯಾತ ಮಹಿಳಾ ಕುಸ್ತಿಪಟುಗಳನ್ನು ಲೈಂಗಿಕ ಕಿರುಕುಳ ಹಾಗೂ ಹಿಂಸೆಗೆ ಒಳಪಡಿಸಿರುವುದು ಅತ್ಯಂತ ಆಘಾತಕಾರಿ ಮತ್ತು ದೇಶವೇ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ಪ್ರಚಾರ ಮಾಡುವ ಬಿಜೆಪಿ ನೇತೃತ್ವದ ಒಕ್ಕೂಟ ಸರ್ಕಾರ ಹೀನ ಅಪರಾಧದ ಆರೋಪಿ ಬಿಜೆಪಿ ಸಂಸದನ್ನು ರಕ್ಷಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ದೂರಿನ ಆಧಾರದಲ್ಲಿ ಕಾನೂನು ಕ್ರಮ ಜರುಗಿಸಿ ನೊಂದ ಮಹಿಳಾ ಕ್ರೀಡಾಪಟುಗಳಿಗೆ ರಕ್ಷಣೆ ಒದಗಿಸಬೇಕಾಗಿದ್ದ ಬಿಜೆಪಿ ನೇತೃತ್ವದ ಸರ್ಕಾರ ತನ್ನ ಪೊಲೀಸ್ ಪಡೆಗಳನ್ನು ಬಳಸಿ ನ್ಯಾಯಕ್ಕಾಗಿ ಪ್ರತಿಭಟಿಸುತ್ತಿರುವ ಕ್ರೀಡಾಪಟುಗಳ ಮೇಲೆ ದಮನಕಾರಿ ನೀತಿಗಳನ್ನು ಅನುಸರಿಸುತ್ತಿದೆ. ಮೊನ್ನೆ ದೆಹಲಿ ಪೊಲೀಸರು ಕುಡಿದು ಬಂದು ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ಇದು ಕೇಂದ್ರ ಸರ್ಕಾರದ ಆಕ್ರಮಣಕಾರಿ ನೀತಿಯಾಗಿದೆ. ಲೈಂಗಿಕ ಕಿರುಕುಳ ಹಾಗೂ ಹಿಂಸೆ ಕೊನೆಗಾಣಬೇಕು. ದೇಶಕ್ಕೆ ಕೀರ್ತಿ ತರುವ ಸಾಮರ್ಥ್ಯದ ಕ್ರೀಡಾಪಟುಗಳ ಆತ್ಮಸ್ಥೈರ್ಯ ಕುದಿಸುವ ಕೆಲಸವನ್ನು ಕೂಡಲೇ ಬಿಜೆಪಿ ಸರ್ಕಾರ ನಿಲ್ಲಿಸಬೇಕು. ಈ ಕೂಡಲೇ ಪೋಸ್ಕೋ ಸೇರಿದಂತೆ ಮಹಿಳಾ ಕ್ರೀಡಾಪಟುಗಳ ಮೇಲೆ ಲೈಂಗಿಕ ಕಿರುಕುಳ ಹಾಗೂ ಹಿಂಸೆ ನಡೆಸಿರುವ ಆರೋಪಿ ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಸಿಂಗ್ ಅನ್ನು ಭಾರತ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಿ ಬಂಧಿಸಬೇಕು. ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಇಂದು ದೇಶಾದ್ಯಂತ ಪ್ರತಿಭಟನೆ ನಡೆಸಿ ಸಿಐಟಿ ಮತ್ತು ಕೆಪಿಆರ್ಎಸ್, ಜೆಎಂಎಸ್, ಕೃಷಿ ಕೂಲಿಕಾರ ಸಂಘಟನೆ, ದೇವದಾಸಿ ಮಹಿಳಾ ವಿಮೋಚನ ಸಂಘ, ಎಸ್ಎಫ್ಐ ಜಿಲ್ಲಾ ಸಮಿತಿಗಳು ಕೇಂದ್ರ ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಎಚ್ ಪದ್ಮಾ, ಎಐಡಬ್ಲ್ಯೂ ಅಧ್ಯಕ್ಷ ಕರಿಯಪ್ಪ ಅಚ್ಚೋಳಿ, ಕೆಪಿಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷ ಕೆಜಿ ವೀರೇಶ್, ವರಲಕ್ಷ್ಮಿ ಪ್ರಧಾನ ಕಾರ್ಯದರ್ಶಿ ಶರಣಬಸವ, ತಾಯಪ್ಪ ಸೇರಿದಂತೆ ಅನೇಕರು. ಮೇ 20 ಮತ್ತು 21ರಂದು ನಡೆಯಲಿರುವ ಸಿಇಟಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಖಜಾನೆ ವ್ಯಾಪ್ತಿಗೆ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಮೇ 20 ಮತ್ತು 21ರಂದು ನಡೆಯಲಿರುವ ಸಿಇಟಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಖಜಾನೆ ವ್ಯಾಪ್ತಿಗೆ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. 16 ಪರೀಕ್ಷಾ ಕೇಂದ್ರದಲ್ಲಿ ನಡೆಯಲಿರುವ ಸಿಇಟಿ ಪರೀಕ್ಷೆ ಪಿಯುಸಿ ದ್ವಿತೀಯ ವರ್ಷ ವಿಜ್ಞಾನ ವಿದ್ಯಾರ್ಥಿಗಳು ಎದುರಿಸಲಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಸುವ್ಯವಸ್ಥೆಯಿಂದ ನಡೆಸಲು ಪ್ರಶ್ನೆ ಪತ್ರಿಕೆಗಳನ್ನು ಸುವ್ಯವಸ್ಥೆಯಲ್ಲಿ ಕಾಯ್ದಿರಿಸಲಾಗಿದೆ. 21ರಂದು ಆಯಾ ಪರೀಕ್ಷಾ ಕೇಂದ್ರಗಳಿಗೆ ರವಾನಿಸಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸೂಕ್ತ ಭದ್ರತೆಯೊಂದಿಗೆ ಪರೀಕ್ಷಾ ಕೇಂದ್ರಗಳಿಗೆ ರವಾನಿಸುವಂತೆ ಸೂಚಿಸಿದರು. ನಗರಸಭೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಆಡಳಿತಾಧಿಕಾರಿ ಚಂದ್ರಶೇಖರ್ ನಾಯಕ್ ಕುಡಿಯುವ ನೀರು ಸ್ವಚ್ಛತೆ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಲು ಸೂಚನೆ. ಅನಾಥ ಮಕ್ಕಳೊಂದಿಗೆ ಎಚ್ಡಿ ದೇವೇಗೌಡರ ಹುಟ್ಟುಹಬ್ಬ ಆಚರಣೆ. ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲು ಕರ್ಣಾ ಮಲ್ಕರ್ ಒತ್ತಾಯ. ಕುಸ್ತಿಪಟುಗಳ ಧರಣಿ ಬೆಂಬಲಿಸಿ ಸಿಐಟಿಯು ಪ್ರತಿಭಟನೆ. ಮತ್ತು ಮೇ 20 ಮತ್ತು 21ರಂದು ಸಿಇಟಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳ ಭದ್ರತಾ ವ್ಯವಸ್ಥೆ ಪರಿಶೀಲಿಸಿದ ಡಿಸಿ. ದಿನಾಂಕ 20/5/2023 ಜೂನಿಯರ್ ಎನ್ಟಿಆರ್ ಹುಟ್ಟುಹಬ್ಬದ ಅಂಗವಾಗಿ ಸಿಂಹಾದ್ರಿ 4K ಸಿನಿಮಾ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ.
ಶುಭ ಕೋರುವವರು ಮಂಚಾಲ್ ಭೀಮಯ್ಯ, ಜಿಲ್ಲಾ ಅಧ್ಯಕ್ಷರು, ನನ್ನಮೂರಿ ಅಭಿಮಾನಿಗಳ ಸಂಘದ ಕಾಶಿ ಎನ್ಬಿಕೆ. ಎಸ್ಇಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ರಮೇಶ್ ಡ್ರೆಸ್ಸೆಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.